ದೇಶದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರ ಸಂಕಲ್ಪದಂತೆ 3 ವರ್ಷದಿಂದ ದೇಶದಲ್ಲಿ ಹರ್ ಘರ್ ತಿರಂಗಾ ಈ ಅಭಿಯಾನ ಕೂತ ಔರಾದ್ ಮಂಡಳ ಕಡೆಯಿಂದ ಕೂಡ ನಾನು ಔರಾದ್ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಹರ್ಘರ್ ತಿರಂಗಾ ಅವೇರ್ನೆಸ್ ಮಾಡ್ತಾ ಇದ್ದೀನಿ. ನಮ್ಮ ಪ್ರಧಾನಮಂತ್ರಿಜಿಯವರು ಏನು ಘೋಷಣೆ ಮಾಡಿದ್ರು, ನಮ್ಮ ಸ್ವಾತಂತ್ರ್ಯ ನಾನು ಸ್ವಾತಂತ್ರ್ಯ ಯಾತ್ರೆ ನಾನು ಆಚರಣೆ ಮಾಡಬೇಕು. ಸ್ವಾತಂತ್ರ್ಯ ಏನ ಗರಿಮ ಏನು, ನಮ್ಮ ಸ್ವಾತಂತ್ರ್ಯ ಸನ್ಯಾಗಿರು ಅನೇಕವರು ಬಲಿದಾನ ಆದ್ಮೇಲೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ. ಅದಕ್ಕಾಗಿ ಈ ದಿವಸ ನಾವು ಬಹಳ ಅದ್ದೂರಿಯಾಗಿ ಮಾಡಬೇಕು. ಎಲ್ಲ ದೇಶದಲ್ಲಿ ನಿನ್ನೆ ಕೂಡ ದಿಲ್ಲಿನಲ್ಲಿ ಕೂಡ ಆಗಿದ್ದ ನಮ್ಮ ಠಾಕೂರ್ ಸಿಂಗ್ ಅವರು ನಮ್ಮ ಪ್ರಭಾರಿ, ನಮ್ಮ ಡಿವಿಜನ್ ಪ್ರಭಾರಿ ಬಂದಿದ್ದಾರೆ, ನಮ್ಮ ಎಲ್ಲ ಮುಖಂಡರು ಬಂದಿದ್ದಾರೆ. ಅವ್ರ ಜೊತೆಗೆ ನಾನು ಪಟ್ಟಣದಲ್ಲಿ ರ್ಯಾಲಿ ಮಾಡಿದ್ದೀನಿ. ಸಂಕಲ್ಪ ಇಷ್ಟೇ, ಪ್ರತಿ ಮನೆಗೆ ತಿರಂಗ ಹಚ್ಚಬೇಕು, ಗೌರವ ಸ್ಫೂರ್ತಿ ನಮ್ಮ ಪೀಳಿಗೆಗೆ ಬರಬೇಕು. ಅದಕ್ಕಾಗಿ ಈ ತಿರಂಗ ಯಾತ್ರೆ ಮಾಡ್ತಾ ಇದ್ದೀನಿ. ನಮ್ಮ ಪ್ರಧಾನಮಂತ್ರಿ ಅವರ ಇನ್ನೇನು ಅವ್ರೇನ ಶೌಚಾಲಯ ಆಗಲಿ, ಬಡವರಿಗೆ ಸ್ವತಂತ್ರ ಸೈನಿಕ ಸನ್ಮಾನ ಆಗಲಿ, ಬಡವರಿಗೆ ಹೆಲ್ಪ್ ಆಗಲಿ, ಅನೇಕ ಯೋಜನೆ ಮಾಡಿದ್ದಾರೆ. ಜೊತೆಗೆ ತಿರಂಗನ ಕೂಡ ಪ್ರತಿ ಮನೆಗೆ ಜೆಂಡಾ ಹಚ್ಚಬೇಕು, ನಮ್ಮ ದೇಶದ ಅಭಿಮಾನ ಗೌರವ ಉಳಿಬೇಕು. ಅದಕ್ಕೆ ನಮ್ಮ ತಿರಂಗ ಮಾಡಿದ್ದೀವಿ. ಭಾರಿ ನಮ್ಮ ಯುಜಿ ಪ್ರಭಾರಿ ಬಂದಿದ್ದಾರೆ, ನಮ್ಮ ಎಲ್ಲ ಮುಖಂಡರು ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಪಟ್ಟಣದಲ್ಲಿ ರ್ಯಾಲಿ ಮಾಡಿದ್ದೀನಿ. ಸಂಕಲ್ಪ ಇಷ್ಟೇ, ಪ್ರತಿ ಮನೆಗೆ ತಿರಂಗ ಹಚ್ಚಬೇಕು, ಗೌರವ ಸ್ಫೂರ್ತಿ ನಮ್ಮ ಪೀಳಿಗೆಗೆ ಬರಬೇಕು. ಅದಕ್ಕಾಗಿ ಈ ತಿರಂಗ ಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರಧಾನಮಂತ್ರಿ ಅವರ ಇಲ್ಲಿನ ಅವ್ರಿಂದ ಶೌಚಾಲಯ ಆಗಲಿ, ಕೆಲವರಿಗೆ ಸ್ವತಂತ್ರ ಸೈನಿಕ ಸನ್ಮಾನ ಆಗಲಿ, ಬಡವರಿಗೆ ಹೆಲ್ಪ್ ಆಗಲಿ, ಅನೇಕ ಯೋಜನೆ ಮಾಡಿದ್ದಾರೆ. ಜೊತೆಗೆ ಈ ತಿರಂಗವನ್ನು ಕೂಡ ಪ್ರತಿ ಮನೆಗೆ ಜೆಂಡಾ ಹಚ್ಚಬೇಕು, ನಮ್ಮ ದೇಶದ ಅಭಿಮಾನ ಗೌರವ ಉಳಿಬೇಕು. ಮಾಡಿದ್ದೀನಿ. ಓಕೆ.